ನಾನು ಪ್ರತಾಪ್ಗೆ ಯಾವುದೇ ರೀತಿ ಹಿಂಸೆಯನ್ನು ಕೊಟ್ಟಿಲ್ಲ ಅಂತ ಇತ್ತ ಹೊರಗಡೆ ಒಂದು ವೈದ್ಯರು ಹೇಳಿದರೆ ಈತ ಬಿಗ್ ಬಾಸ್ನಲ್ಲಿ ಪ್ರತಾಪ್ ಹೇಳಿದ್ದೆ ಕೂಡ ಬೇರೆ ಹೌದು ನನಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಒಡೆದು ಬಡಿದು ಹಿಂಸೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಹೊರಗಡೆ ಹೋದರೆ ಮೀಡಿಯಾ ಈ ಕಡೆ ಬಂದರೆ ಇವರು ಮೀಡಿಯಾಗೆ ನಾವು ಏನೋ ಸ್ಟೇಟ್ಮೆಂಟ್ ಇನ್ನು ಕೊಡಬಾರ್ದು ಅಂತ ಹೇಳಿ ಹಿಂಸೆ ಕೊಡ್ತಾರೆ ಮತ್ತೊಂದು ಕಡೆ ಇವ್ರು ಟಾರ್ಚರ್ ತಡೆಯಲ್ಲ ಕದ್ದೋಗಿದ್ದಕ್ಕೆ ಕದ್ದೋದ ಇವನ್ನ ಶೂಟ್ ಸೈಟ್ ಆರ್ಡರ್ ಮಾಡಬೇಕು ಅಂತ ಹೇಳಿದ್ರು ಅಂತ ಹೇಳಿ ಇಡೀ ಊರಿನಲ್ಲೆಲ್ಲ ಪುಗಾರ ಒಪ್ಸಿದ್ರು ಕೊನೆಗೆ ನಮ್ಮ ತಂದೆ ತಾಯಿಗೆ ಅವನಿಗೆ ವಿಷಾ ಸಾಯಿಸೋದಲ್ವ ಹೊರಗಡೆ ನೋಡೋ ಅಷ್ಟೊಂದು ಸುಳ್ಳು ಹೇಳ್ತಾ ಈಗ ನೋಡಿದ್ರೆ ಕೊರೋನಾ ಬಂದು ಕೂಡ ಇಡೀ ಊರಿನವ್ರಿಗೆಲ್ಲ ಕೊರೋನಾ ಒಪ್ಸೋಕೆ ಹೋಗಿದ್ದಾನೆ ಅಂತ ಹೇಳಿ ಹಿಂಸೆಯನ್ನು ಕೂಡ ಕೊಟ್ಟರು ಎಷ್ಟು ಹೊಡೆದಿದ್ದಾರೆ ಅಂತಂದರೆ ಹೋಟೆಲಲ್ಲಿ ಇಟ್ಕೊಂಡು ನನಗೆ ಅದು ಗೊತ್ತಿದೆ ಆ ಅನುಭವಿಸ್ದವನಿಗೆ ಅದು ನನಗೆ ಸಾಕು ಆ ನರ್ಕ ಅಂತ ಹೇಳಿ ಪ್ರತಾಪ್ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದ ಅಷ್ಟೇ ಅಲ್ಲ ಇದಕ್ಕೆಲ್ಲ ಕಾರಣ ಮೂರು ಜನ ವ್ಯಕ್ತಿಗಳು ಈ ಸುಳ್ಳು ಅಂತ ಹೇಳಿದ್ದೇನೆ ಇದನ್ನೇ ಒಂದು ಸತ್ಯ ಥರ ರೀತಿ ತಿರುಗಿಸಿ ಅದಕ್ಕೆ ರೆಕ್ಕೆ ಪುಕ್ಕ ಕೊಟ್ಟು ಮತ್ತಷ್ಟು ನನ್ನ ಹೆಸರನ್ನು ಹಾಳು ಮಾಡೋದಕ್ಕೆ ಕಾರಣಕರ್ತರಾದರು ಮೂರು ಆ ಮೂರು ಜನಕ್ಕೆ ನಿಜಕ್ಕೂ ದೇವರು ಒಳ್ಳೆಯದೇ ಮಾಡಲಿ ಅಂತ ಹೇಳಿ ಪ್ರತಾಪ್ ಅವರು ಕಣ್ಣೀರು ಹಾಕಿಕೊಂಡು ತಮ್ಮ ನೋವನ್ನು ಇಡ್ಕೊಂಡಿದ್ದರು ಈಗ ಅದೇ ಸಮಯದಲ್ಲಿ ಹೊರಗಡೆ ಇದ್ದಂಥ ಒಬ್ಬ ವೈದ್ಯ ಈ ಬಗ್ಗೆಯೂ ಕೂಡ ಮಾತನಾಡಿ ಆತ ಹೇಳಿರೋದ್ರ ಸುಳ್ಳು ನಾನು ಹೇಳ್ತಿದ್ದೆ ಸತ್ಯ ಅಂತ ಹೇಳಿದ್ದಾನೆ ಹಾಗಾದರೆ ನಿಮ್ಮ ಪ್ರಕಾರ ಪ್ರತಾಪ್ ಹೇಳಿದ್ದ ನಿಜನ ಅಥವಾ ಹೊರಗಡೆ ಹೇಳ್ತಿರೋದ್ರೆ ನಿಜನ ಕಮೆಂಟ್